ನಮಸ್ಕಾರ ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ ನಿಮ್ಮ ರಾಜವಂಶದ ಅಭಿಮಾನಿ ಕನ್ನಡಿಗರಿಗೆ ಮಾಡೋ ನಮಸ್ಕಾರಗಳು. ಇವತ್ತು ನಮ್ಮ ಅಪ್ಪು ಬಾಸ್ ಪುಣ್ಯಭೂಮಿಗೆ ಬಂದಿದ್ದೀವಿ, ನಮ್ಮ ಅಣ್ಣವರು ಪುಣ್ಯಭೂಮಿಗೆ ಬಂದಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಅಪ್ಪು ಬಾಸ್ ಅವರ ನಾಳೆಗೆ 2 ವರ್ಷ ಆಗುತ್ತೆ ಅಪ್ಪು ಬಾಸ್ ಅವರ ಪುಣ್ಯಸ್ಮರಣೆಯಾಗಿ. ಅದರಿಂದ ಎಲ್ಲ ಮೈಸೂರು ದಸರಾದಲ್ಲಿ ಯಾವ ರೀತಿ ವಿಜೃಂಭಣೆಯಿಂದ ಲೈಟು ದೀಪಾಲಂಕಾರ ಆಗ್ತಾರೆ ಆ ರೀತಿ ಸಿಕ್ಕಾಪಟ್ಟೆ ವಿಜೃಂಭಣೆಯಿಂದ ಸೂಪರಾಗಿ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಸಾಲ್ತಾಯಿಲ್ಲ. ನಾಳೆ ನಡೀತಾ ಇರೋವಂಥ ಕಾರ್ಯಕ್ರಮಗಳು, ವಾದ್ಯಗೋಷ್ಠಿಗಳು ಇರ್ತವೆ, ಮತ್ತು ಅನ್ನದಾನ ಇರುತ್ತೆ. ಈ ಅನ್ನದಾನ ಬೆಳಿಗ್ಗೆಯಿಂದ 8 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿವರೆಗೂ ಎಷ್ಟೇ 1000 ಜನ ಎಷ್ಟೇ 1,00,000 ಜನ ಬಂದರೂ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಯು ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ. ಇದಕ್ಕೆಲ್ಲ ಈ ಲೈಟ್ ಸೆಟ್ಟಿಂಗ್ ಆಗಲಿ ಅನ್ನದಾನದ ವ್ಯವಸ್ಥೆ ಆಗಲಿ ಎಲ್ಲ ನಮ್ಮ ಮೆಗಾ ಪವರ್ ಸ್ಟಾರ್ ನಮ್ಮ ಯು ರಾಜ್ಕುಮಾರ್ ಅವರು ವಹಿಸ್ಕೊಂಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ. ನಮ್ಮ ಅಪ್ಪು ಭಾಷದನು ಪುಣ್ಯಭೂಮಿ ಹತ್ರ ಒಳ್ಳೆ ರೀತಿಯಾದಂಥ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ತೋರಿಸ್ತೀನಿ ಬನ್ನಿ. ಸೂಪ್ ನೋಡಿ, ನಮ್ಮ ಅಪ್ಪು ಭಾಷ ಅವ್ರ ಪುಣ್ಯಭೂಮಿ ಎಲ್ಲ ರೆಡಿ ಆಗಿದೆ. ಎಲ್ಲ ಪುಷ್ಪಾಲಂಕಾರದಿಂದ ಎಲ್ಲ ರೆಡಿ ಆಗ್ತಾ ಇದೆ. ನಾಳೆ ನೋಡೋಕ್ಕೆ 2 ಕಣ್ಸಾಲಲ್ಲ. ಎಲ್ಲ ಎಲ್ಲಲ್ಲಿ ಯಾವವರು ಇದ್ದಾರೆ ಎಲ್ಲ ಅಭಿಮಾನಿಗಳು ಬಂದು ನಮ್ಮ ಅಪ್ಪು ಭಾಷ ಪುಣ್ಯಸ್ಮರಣೆಗೆ ಬಂದು ಭಾಗವಹಿಸಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಊಟದ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ಮತ್ತು ಇಲ್ಲಿ ರಕ್ತದಾನ ಮತ್ತು ಬೇರೆ ಬೇರೆ ಆದಂತಹ ಕಾರ್ಯಕ್ರಮಗಳು ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ. ಎಲ್ಲ ರಾಜವಂಶದ ಅಭಿಮಾನಿಗಳು ಕರ್ನಾಟಕ ಜನತೆ ಬಂದು ನಾಳಿನ ಪುಣ್ಯಸ್ಮರಣೆಗೆ ಭಾಗಿಯಾಗಿ ಊಟ ಮಾಡಿಕೊಂಡು ಅಪ್ಪು ಬಾಸ್ ಪುಣ್ಯಭೂಮಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಲೈಟ್ ದೀಪಾಲಂಕಾರಗಳು ತೋರಿಸ್ತೀನಿ. ಯಾವ ರೀತಿ ಮೈಸೂರು ದಸರಾಗೆ ಮಾಡಿದ್ರು ಆ ರೀತಿ ಸಿಕ್ಕಾಪಟ್ಟೆ ಅವ್ರ ವಿಜೃಂಭಣೆಯಿಂದ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ದೀಪಾಲಂಕಾರಗಳು. ಮೈಸೂರಲ್ಲಿ ಯಾವ ರೀತಿ ದೀಪಾಲಂಕಾರ ಇರುತ್ತೆ ಆ ರೀತಿ ದೀಪಾಲಂಕಾರ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ನೋಡೋಕ್ಕೆ 2 ಕಣ್ಸಾಲ್ತಾಯಿಲ್ಲ. ನಾಳೆ ರಾತ್ರಿವರೆಗೂ ಅನುದಾನದ ಜೊತೆಗೆ ದೀಪಾಲಂಕಾರನೂ ಇರುತ್ತೆ, ವಾದ್ಯಗೋಷ್ಠಿ ಇರುತ್ತೆ. ದಯವಿಟ್ಟು ಎಲ್ಲ ರಾಜವಂಶದ ಅಭಿಮಾನಿಗಳು ಬಂದು ರಾಜವಂಶದ ಅಭಿಮಾನಿಗಳು ಅಪ್ಪು ಬಾಸ ಅವರ ದರ್ಶನ ಮಾಡಿ ಊಟ ಮಾಡ್ಕೊಂಡು ಹೋಗಬೇಕು ಅಂತ. ರಾಜವಂಶದ ಅಭಿಮಾನಿಗಳ ಪರವಾಗಿ ಯು ರಾಜ್ಕುಮಾರ್ ಅವರು ತುಂಬ ವಿಜೃಂಭಣೆಯಿಂದ ಮಾಡಿಸಿದ್ದಾರೆ. ತುಂಬ ನಮ್ಗೆ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮನೆಲ್ಲ ಮಾಡ್ತಾ ಇರುವಂತಹ ನಮ್ಮ ಯು ರಾಜ್ಕುಮಾರ್ ಅವರಿಗೆ ಕನ್ನಡ ರಾಜವಂಶ ಅಭಿಮಾನಿಗಳ ಕಡೆಯಿಂದ ಕನ್ನಡಿಗೋಗಿಯ ಹೃದಯಪೂರ್ವಕ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ರಾಜವಂಶ, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್, ಜೈ ಯು ರಾಜ್.